ಆತ್ಮೀಯ ಸಮಾಜ ಬಾಂಧವರೇ, ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಅದರ ಮೂಲಕ ಯಾವ ರೀತಿ ಜನಜಾಗೃತಿಯನ್ನು ಅವರು ಮಾಡಬೇಕು, ಯಾವ ರೀತಿಯಾದಂಥ ಒಂದು ಸ್ಟೆಪ್ಸ್ಗಳನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಅವರ ಸ್ಟೇಟಲ್ಲಿ ತಗೋಬೇಕು, ಹಾಗೂ ಆಯಾಯ ಸ್ಟೇಟಿನ ಕೆಲವು ತೊಂದರೆಗಳೇನಾದರೂ ಇದ್ದರೆ ಅದನ್ನು ಪ್ರಧಾನಮಂತ್ರಿಗಳೊಟ್ಟಿಗೆ ಶೇರ್ ಮಾಡಿಕೊಂಡು ಏನೇನು ಆ್ಯಕ್ಷನನ್ನು ತಗೊಳ್ಬೇಕು, ಎಷ್ಟು ಸ್ಟ್ರಿಕ್ಟಾಗಿ ಈ ಒಂದು ಲಾಕ್ಡೌನನ್ನು ಮಾಡಿದ್ದಾರೆ April 14th, ಎಷ್ಟು ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡೋ ಥರ ಮಾಡಬೇಕು, ಯಾವ್ಯಾವ ರೂಲ್ಸನ್ನು ತರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೇರೆ ಬೇರೆ ರಾಜ್ಯದ ಸಿ ಎಂಗಳ ಜೊತೆ ಮಾತಾಡಿದ್ದಾರೆ. ಅದರಂತೆ ನಮ್ಮ ರಾಜ್ಯದ ಕರ್ನಾಟಕದ ಸಿ ಎಂ ಆದ ಯಡಿಯೂರಪ್ಪನವ್ರ ಜೊತೆ ಸಹ ಮಾತಾಡಿದ್ದಾರೆ. ಆದರೆ ನಮ್ಮ ಮಾನ್ಯ ಯಡಿಯೂರಪ್ಪನವರು ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಮಾತ್ರ ಮೀಡಿಯಾದ ಮುಂದೆ ಇಟ್ಟಿದ್ದಾರೆ. ಯಾಕಂದರೆ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನುವಂಥದ್ದು ಅಥವಾ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನುವಂಥದ್ದು ಓಪನ್ ವಿಡಿಯೋ ಕಾನ್ಫರೆನ್ಸ್ ಅಲ್ಲದೆ ಕೇವಲ ಮಿನಿಸ್ಟ್ರು ಮತ್ತು ಪೊಲಿಟಿಷಿಯನ್ಸ್ ಏನಿದ್ದಾರೆ ರಾಜಕೀಯದವರು ಅವರ ಮಧ್ಯೆ ಆಗಿರುವಂಥ ವಿಡಿಯೋ ಕಾನ್ಫರೆನ್ಸ್ ಆಗಿರೋದ್ರಿಂದ. ಆದರೆ ಈಗ ಒಂದು ಬಹಳ ಕುತೂಹಲ ತರಿಸ್ತಾ ಇರುವಂಥ ಸಂಗತಿ ಏನಂತಂದರೆ, ಆ ವಿಡಿಯೋ ಕಾನ್ಫರೆನ್ಸ್ ಆದಮೇಲೆ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ನಾನು ನಾಳೆ ಜನರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದೀನಿ 9 ಗಂಟೆ ಹಾಗೆ ಅಂತ. ಅಂದರೆ ಬೆಳಿಗ್ಗೆ 9 ಗಂಟೆ ಹಾಗೆ, ಅಂದರೆ ಇವಾಗಿನಿಂದ ಇನ್ನೊಂದು 9-10 hours ಆದಮೇಲೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಲೈವ್ ಬಂದು ದೇಶವನ್ನು ಉದ್ದೇಶಿಸಿ ಈ COVID-19 ಬಗ್ಗೆ ಏನು ನಿರ್ಧಾರಗಳನ್ನು ಕೆಲವು ತಗೊಂಡಿದ್ದಾರೆ, ಏನೇನು ಮಾಡಬೇಕಂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನನ್ನ ಪ್ರಕಾರ ಈ ಒಂದು ಏನು ಕಾನ್ಫರೆನ್ಸ್ ಅಂದರೆ ನಾಳೆ ಏನು ಇಂಟ್ರ್ಯಾಕ್ಷನ್ ಆಗುತ್ತೆ, ಇಂಟ್ರ್ಯಾಕ್ಷನ್ ಅಲ್ಲ ಮೋರ್ ಓವರ್ ಏನು ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ, ಅದರಲ್ಲಿ 100% ಆಗಿ ಈ ಒಂದು ನಜೀಮುದ್ದೀನ್ ಅದು ಏನು ಒಂದು ಪ್ಲೇಸ್ ಇದೆ ಡೆಲ್ಲಿಯಲ್ಲಿ, ಅಲ್ಲಿಯ ಒಂದು ಮಾಸ್ಕ್ಗಳಲ್ಲಿ ಆದಂಥ ಒಂದು ಗಲಭೆಯ ಬಗ್ಗೆ, ಅಂದರೆ ಎಷ್ಟು ಜನ ಅಲ್ಲಿ ಮೋರ್ ದ್ಯಾನ್ 1500-2000 people ಅಷ್ಟು ಜನ ಅಲ್ಲಿ ಅಸೆಂಬಲ್ ಆಗಿಬಿಟ್ಟು ಈ ಒಂದು ಏನು ಕೊರೋನಾ ವೈರಸ್ ಇದೆ ಇದಕ್ಕೆ ಅತಿ ದೊಡ್ಡ ಏರನ್ನು ಹೈಪನ್ನು ಆ ಒಂದು ಗಲಭೆ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಏನು ರೇಟ್ ಆಫ್ ಗ್ರೋತ್ ಆಫ್ ಕೊರೋನಾ ವೈರಸ್ ಇತ್ತು, ಒಂದು ರೇಂಜ್ಗೆ ಕಾನ್ಸ್ಟೆಂಟ್ ಆಗುತ್ತೆ ಅನ್ನೋ ಹೊತ್ತಿಗೆ ನಿನ್ನೆ ಮೊನ್ನೆ ಒಂದೇ ಸತಿ ರೈಸ್ ಆಗೋಯಿತು, ಇವತ್ತಂತೂ ಅದೇ ಲೆವೆಲಲ್ಲಿ ರೈಸ್ ಆಗ್ತಾನೆ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಅವರು ಮಾಡಿದಂಥ ಮಾಸ್ಕಲ್ಲಿ ಮಾಡಿದಂಥ ಒಂದು ಪ್ರೇಯರ್ಸು ಮತ್ತು ಅಲ್ಲೇ ಅಸೆಂಬಲ್ ಆಗಿರುವಂಥದ್ದು, ಇದು ಮುಖ್ಯ ಕಾರಣ. ಭಾಳ ಬೇಸರದ ಸಂಗತಿ ಸಹ ಇದು. ಮತ್ತು ಮೋದಿಯವರು ಇದ್ರ ಬಗ್ಗೆ ಒಂದು ಪ್ರಾಪರ್ ಆದ ಸ್ಟೇಟ್ಮೆಂಟನ್ನು ನಾಳೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಈ ಮುಸ್ಲಿಮರ ಒಂದು ಅಟ್ಟಹಾಸ ಅತಿರೇಕಕ್ಕೆ ಇರಿಬಿಟ್ಟಿದೆ ಅಂತ ಹೇಳ್ಬೋದು. ನನಗೆ ಈ ಹಿಂದೆ ಒಂದೆರಡು ವಿಡಿಯೋಗಳನ್ನು ನೋಡಿದೆ, ಕೆಲವು ವಾಟ್ಸಪ್ ಶೇರ್ಸ್ಗಳನ್ನು ನೋಡಿದೆ. ಅಲ್ಲೇನಂತಂದರೆ ಆ ಒಂದು ಮುಸ್ಲಿಂ ಮಸೀದಿಯಲ್ಲಿ ಅವರು ಹೇಗೆ ಈ ಕೊರೋನಾ ವೈರಸನ್ನು ಸ್ಪ್ರೆಡ್ ಮಾಡೋದು ಅನ್ನೋದ್ರ ಬಗ್ಗೆನೇ ಒಂಥರ ಟ್ರೈನಿಂಗ್ ಕೊಡೋ ಥರ ಇತ್ತು. ಹಿಂಗೆ ಅಕ್ಷಿ ಅಕ್ಷಿ ಅಂತ ಸೀನಿ ಸೀನಿ ಅದರದ್ದೇ ಒಂದು ವಿಡಿಯೋ ನೋಡಿದೆ. ಇನ್ನೊಂದು ವಿಡಿಯೋದಲ್ಲಿ ಒಬ್ಬ ಮನುಷ್ಯ ಇಟ್ಕೊಂಡು ಈ ಕರೆನ್ಸಿ ಅಂದರೆ ದುಡ್ಡನ್ನು 500-500 rupees ನೋಟನ್ನು ಇಟ್ಕೊಂಡು ಹಿಂಗೆ ಮೂಗಿಗೆಲ್ಲ ಇದು ಮಾಡಿಸಿ ಎಂಡಿಗೆ ಇದು ನಮ್ಮನ್ನು ಅಲ್ಲ ಕಾಪಾಡ್ತಾನೆ, ನಿಮ್ಮನ್ನು ಯಾರು ಕಾಪಾಡ್ತಾನೆ ಅಂತ ಕೇಳಿದ್ದುಂಟು. ಏನು ಅಂದ್ಕೊಂಡಿದ್ದಾರೆ ಇವರು ಅನ್ನೋವಂಥದ್ದು ಭಾಳ
ವಿಚಿತ್ರ ಅನಿಸ್ತಾ ಇದೆ ನನಗೆ. ಏನು ವಿಚಿತ್ರವಾಗಿ ಇವ್ರು ಆಟ ಆಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ನಾಳೆ ಕೆಲವು ಉತ್ತಮವಾದ ಡಿಸಿಷನ್ಸನ್ನು ತಗೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಏಪ್ರಿಲ್ 14ಕ್ಕೆ 100% ಆಗಿ ಈ ಒಂದು ಏನು ಲಾಕ್ಡೌನ್ ಅನ್ನುವಂಥದ್ದಿದೆ ಅದು ಕನ್ಕ್ಲೂಡ್ ಆಗಲಿಕ್ಕಿಲ್ಲ, 100% ಎಕ್ಸ್ಟೆಂಡ್ ಆಗುತ್ತೆ. ಆದರೆ ನರೇಂದ್ರ ಮೋದಿಯವರು ಅವರ ಚಾಕುಚಕ್ಯತೆಯಿಂದ ಎಷ್ಟು ಚೆನ್ನಾಗಿ ಇದನ್ನು ಜನರಿಗೆ ತಲುಪಿಸ್ತಾರೆ ಅನ್ನುವಂಥದ್ದೇ ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ಅವರು ನಾಳೆ ಬಂದು ಸ್ಲೋ ಆಗಿ ಅದಕ್ಕೆ ಇಗ್ನಿಷನ್ ಕೊಟ್ಟು ಆಮೇಲೆ 13-14 ತಾರೀಕು ಅನ್ನೋ ಹೊತ್ತಿಗೆ ಮ್ಯಾಟ್ರ್ ಕ್ಲೀನಾಗಿ ಹೇಳಿಬಿಟ್ಟು ಇಲ್ಲ ನಾವು ಇನ್ನೂ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ತಾರೋ, ಅಥವಾ ನಾಳೆನೇ ಜನ ಪ್ರಿಪೇರ್ ಆಗಿರಿ ಇನ್ನೊಂದು 15 ದಿವಸದವರೆಗೂ, 14 ಆದಮೇಲೆ ಇನ್ನೂ ಸ್ಟ್ರಿಕ್ಟಾಗಿ ಲಾಕ್ಡೌನ್ ಇರುತ್ತೆ, ಮಿಲಿಟ್ರಿ ಎಲ್ಲ ಒಳಗಡೆ ಬರುತ್ತೆ ಅಂತ ಆ ಥರ ಡಿಸಿಷನ್ ಹೇಳಲಿಕ್ಕಿದ್ದಾರೋ ಅನ್ನೋವಂಥದ್ದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ಏನಾದರೂ ಆಗ್ಬೋದು, ಬಟ್ ಎಕ್ಸ್ಪೆಕ್ಟಿಂಗ್ ದ ಬೆಸ್ಟ್ ಟು ಹ್ಯಾಪನ್. ಯಾಕಂದರೆ ನಮ್ಮ ದೇಶದಲ್ಲಿ ಎಷ್ಟು ಹೆಚ್ಚು ಕಾಲ ಲಾಕ್ಡೌನ್ ಮಾಡ್ತಾರೋ ಅಷ್ಟು ಬೇಗ ಈ ಕೊರೋನಾ ವೈರಸನ್ನು ನಾವು ಸ್ಟಾಪ್ ಮಾಡ್ಬೋದು. ಬಟ್ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಲಾಕ್ಡೌನ್ ಒಂದೇ ಮಾಡಿದರೆ ಏನೂ ಪ್ರಯೋಜನ ಅಲ್ಲ. ಲಾಕ್ಡೌನ್ ಜೊತೆ ಜೊತೆಯಾಗಿ ಈಗ ಹೆಂಗೆ ಈ ಸೆನ್ಸಸ್ಸಲ್ಲಿ ಅಥವಾ ನೀವು ವೋಟ್ ತೊಗೋಬೇಕಾದ್ರೆ ಹೆಂಗೆ ಟೆಸ್ಟಿಂಗ್ ಮಾಡ್ತೀರಾ ಮನೆ ಮನೆ ಹೋಗಿ, ಅದೇ ಥರ ಆರ್ಮಿ ಮತ್ತು ಮಿಲಿಟ್ರಿ ಮತ್ತು ಡಾಕ್ಟರ್ಸನ್ನು ಹಾಕ್ಬಿಟ್ಟು ನೀವು ಮನೆ ಮನೆ ಟೆಸ್ಟಿಂಗ್ ಮಾಡಲೇಬೇಕು, ಟೆಂಪ್ರೇಚರ್ ಸೆಟ್ ಮಾಡ್ಕೊಂಡು ಆಮೇಲೆ ಅವ್ರನ್ನ ಐಸೋಲೇಟ್ ಮಾಡಲೇಬೇಕು. ಇದನ್ನು ಫಸ್ಟ್ ಥಿಂಗನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ನೀವು ಒಂದು ಮಟ್ಟಿಗಷ್ಟೇ 20 ಜನಕ್ಕೆ ಸ್ಪ್ರೆಡ್ ಆಗೋದು, 5 ಜನಕ್ಕೆ ಸ್ಪ್ರೆಡ್ ಮಾಡೋ ಥರ ನೀವು ಡಿಕ್ರೀಸ್ ಮಾಡ್ತಾ ಇದ್ದೀರ, ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿ ಆಗೋದಿಲ್ಲ. ಅದ್ರ ಜೊತೆ ಕೆಲವು ಡೆವಲಪ್ಮೆಂಟ್ಸು, ಈಗ ನೀವೇನು 1000 ಬೆಡ್ಸನ್ನು ಅವ್ರು 10 ದಿನದಲ್ಲಿ ಚೈನಾದವ್ರು ಮಾಡಿದ್ರೆ ನೀವು ಒಂದು 2-3 ಡೇಸಲ್ಲಿ ಇಂಡಿಯನ್ ರೈಲ್ವೇಸನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಮಾಸ್ಟರ್ ಐಡಿಯಾ ಮಾಡಿಬಿಟ್ಟು ಅಲ್ಲಿ ನೀವು ಐಸೋಲೇಷನ್ ವಾರ್ಡ್ಸನ್ನು ಮಾಡಿದ್ದೀರಾ, ಅದ್ರ ಬಗ್ಗೆ ಭಾಳ ಖುಷಿ ಇದೆ. ನೀವು ಇದೇ ಥರ ವರ್ಕನ್ನ ಕಂಟಿನ್ಯೂ ಮಾಡಿ. ಬಟ್ ಇದ್ರ ಜೊತೆ ಜೊತೆಯಾಗಿ ದಯವಿಟ್ಟು ಈ ಒಂದು ಡಿಸಿಷನನ್ನು ತಗೊಳ್ಳಿ. ಯಾಕಂದರೆ ಬಟ್ ಈ ಡಿಸಿಷನ್ಗೆ ಎಗೇನ್ಸ್ಟಾಗೂ ಕೆಲವು ವಿಡಿಯೋಗಳನ್ನು ನೋಡಿದೆ ಇವತ್ತು. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಅವರು ಚೆಕ್ ಮಾಡೋಣ ಅಂತ ಬಂದಿದ್ದಾಗ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವಂಥದ್ದು ನೋಡಿದೆ. ಇದು ಭಾಳ ತಪ್ಪು ಸಂಗತಿ, ಭಾಳ ಖಂಡನೀಯ ಸಂಗತಿ. ಅಂಥವ್ರಿಗೆ ಡೆಫಿನೆಟ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಯಾಕಂದರೆ ಆಶಾ ಕಾರ್ಯಕರ್ತರಾಗಲಿ, ಡಾಕ್ಟರ್ ಆಗಲಿ, ಪ್ಯಾರಾಮೆಡಿಕಲ್ ಪೀಪಲ್ ಆಗಲಿ, ಅವರು ಸಾಮಾನ್ಯ ನಮ್ಮಂಥ ಜನರ ಪ್ರೊಟೆಕ್ಷನ್ಗೋಸ್ಕರ ಅವರು ವಾಲಂಟ್ರಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಯಾವತ್ತು ನಾವು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಇನ್ನೊಂದು ಖಂಡನೀಯ ವಿಷಯ ಏನಂತಂದರೆ, ನಾನು ಇಂಡೋರಲ್ಲಿ ಫುಲ್ಲು ಫೇಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಫುಲ್ ಪ್ರೊಟೆಕ್ಟಿವ್ ಆಗಿ ಬಂದಿರುವಂಥ ಡಾಕ್ಟರ್ಸ್ ಮೇಲೆ ಕಲ್ಲು ತೂರಾಟ, ಪೆಲ್ಟಿಂಗ್ ಸ್ಟೋನ್ಸು ಇಂಥದ್ದನ್ನೆಲ್ಲ ನೋಡಿದೆ. ಈ ಒಂದು ವಿಡಿಯೋ ವೈರಲ್ ಆಗಿರ್ಬೋದು, ನಾವು ನೋಡಿರ್ಬೋದು, ಇಲ್ಲೆಲ್ಲೋ ನೋಡ್ತೀವಿ, ಶೇರ್ ಮಾಡ್ತೀವಿ, ಬಿಡ್ತೀವಿ, ಅದರಿಂದ ಏನು ಪ್ರಯೋಜನ ಅನ್ನೋವಂಥದ್ದೊಂದು. ಇನ್ನೊಂದೇನಂತಂದರೆ, ಇಂಥವ್ರಿಗೆ ಆ್ಯಕ್ಚುಲಿ ಪ್ರಾಪರ್ ಆ್ಯಕ್ಷನ್ ಅನ್ನೋವಂಥದ್ದು ಆಗಬೇಕು ನಮ್ಮ ಗೌರ್ಮೆಂಟಿಂದ. ಅಂಥವ್ರನ್ನ ಯಾರ್ಯಾರು ಈ ಥರ ಮಾಡ್ತಾಯಿದ್ದಾರೆ, ಅದು ಹೇಗೂ ನಿಮ್ಮ ವಿಡಿಯೋ ಕ್ಯಾಮ್ ಇದು ಸಿಕ್ಕಿರುತ್ತೆ, ಅಂಥವ್ರಿಗೆ ಒಂದು ಇಬ್ಬರು ಗಲ್ಗೆ ಏರಿಸ್ಬಿಡಿ. ನಾನು ಹೇಳುವಂಥದ್ದು, ನೀವೇನು ಮಾಡಬೇಡಿ, ಅಂಥವ್ರು ಒಂದು ಇಬ್ಬರನ್ನ ಗಲ್ಗೆ ಏರಿಸ್ಬಿಡಿ. ಆವಾಗ ಉಳಿದವ್ರಿಗೆ ಒಂದಿಷ್ಟು ಬುದ್ಧಿ ಬರುತ್ತೆ, ಒಂದು 2 ಜೀವ ಹೋದರೆ ಇವ್ರು ಬುದ್ಧಿ ಬರುತ್ತೆ, ಹಿಂಗೂ ಕೊರೋನಾ ವೈರಸ್ ಬಂದು ಸಾಯತ್ ಸತ್ತೆ ಸಾಯ್ತಾರೆ ಆಯಿತಾ. ಅದ್ರ ಬದಲು ನೀವೇ ಒಂದು ಕೋರ್ಟ್ ಇದು ಮಾಡಿಬಿಟ್ಟು ಒಂದು ಗಲ್ಗೇರಿಸ್ಬಿಡಿ, ಇವರು ಯಾವುದ್ಯಾವುದೋ ಈಗ ಲಾ ಬೇರೆ ತಂದುಬಿಟ್ಟಿದ್ದೀರಾ, ಸೊ ಅದರಿಂದ ಅವ್ರು ಏನೋ ಏನು ಮಿಸ್ಟೇಕ್ ಮಾಡಿದ್ದಾರೆ, ಏನು ಸ್ಟೋನ್ ಪಿಲ್ಡಿಂಗ್ ಮಾಡಿದ್ದಾರೆ, ಅವ್ರಿಗೆ ದೊಡ್ಡ ಶಿಕ್ಷೆ ಕೊಟ್ಬಿಡಿ. ಒಬ್ಬನ ಶಿಕ್ಷೆ ಆಗಿರೋದು ನೋಡಿ ಇನ್ನು 10 ಜನ ಬುದ್ಧಿ ಕಲಿತಾರೆ. ನೀವು ಆ ಥರ ಏನಾದರೂ ಮಾಡಲೇಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ಸೊ ನಾಳೆ ಆ ಒಂದು ಏನು ರೆಸೊಲ್ಯೂಷನ್ಸ್ ಬರುತ್ತೆ ನರೇಂದ್ರ ಮೋದಿಯವ್ರದ್ದು, ಅದಕ್ಕೆ ನಾನು ಸಹ 9 ಗಂಟೆಗೆ ಕಾತುರವಾಗಿ ಕಾಯ್ತಾ ಇದ್ದೀನಿ. ನನಗನ್ಸುತ್ತೆ ನೀವೆಲ್ಲರೂ ಸಹ ಕಾಯ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಅಪ್ಡೇಟನ್ನು 9 ಗಂಟೆಯಿಂದ ಒಂದು 9:30 ಅವ್ರು ಮಾತಾಡ್ಬೋದು ಅನಿಸುತ್ತೆ. 1/2 ಗಂಟೆ ಕಂಪ್ಲೀಟ್ ಅಪ್ಡೇಟ್ ಬಂದಾದಮೇಲೆ ನಿಮ್ಮೆಲ್ರಿಗೂ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದ. ಕೀಪ್ ವಾಚಿಂಗ್ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.